ಹಾಯ್ ಫ್ರೆಂಡ್ಸ್, ನಾನಿವತ್ತು ತರಕಾರಿ ಉಪ್ಪಿಟ್ಟು ಮಾಡಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ತರಕಾರಿ ಉಪ್ಪಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು: ನಾನು ಒಂದು ಬೌಲ್ ಮೀಡಿಯಂ ರವೆ ತೊಗೊಂಡಿದ್ದೀನಿ, ಒಂದು ಬೌಲ್ ಬಟಾಣಿ ತೊಗೊಂಡಿದ್ದೀನಿ, ಕರಿಬೇವು ಹತ್ತೆಸ್ಲು ತೊಗೊಂಡಿದ್ದೀನಿ, ಕಡಲೆಬೇಳೆ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಸಾಸಿವೆ 1/2 ಟೇಬಲ್ ಸ್ಪೂನ್, 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 5 ಹಸಿರುಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಶುಂಠಿ 1 ಇಂಚು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ, 1 ಕ್ಯಾರೆಟ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಟೊಮೊಟೊ 1 ಹಚ್ಚಿಟ್ಕೊಂಡಿದ್ದೀನಿ, 10 ಬೀನ್ಸ್ನ ಹಚ್ಚಿಟ್ಕೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು ತೆಂಗಿನ ತುರಿ 3 ಟೇಬಲ್ ಸ್ಪೂನ್, ಕೊತ್ತಂಬರಿ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ. ಇಷ್ಟು ಉಪ್ಪಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು. ಇವಾಗ ಪ್ಯಾನ್ಗೆ ರವೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ರವೆನ ಫ್ರೈ ಮಾಡ್ಕೊಳ್ಬೇಕು. 1 ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ ಇಟ್ಕೊಂಡು ರವೆನ ಫ್ರೈ ಮಾಡ್ಕೊಳ್ಬೇಕು. ರವೆ ಫ್ರೈ ಆಗೋದು ಗೊತ್ತಾಗುತ್ತೆ, ಆ ಫ್ಲೇವರು ಚೇಂಜ್ ಆಗುತ್ತೆ, ಮತ್ತು ರವೆ ಹುರಿದಿರೋ ಗಮನ ಬರುತ್ತೆ, ಆವಾಗ ರವೆ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. 1 ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ರವೆನ ಫ್ರೈ ಮಾಡ್ಕೊಳ್ಬೇಕು. ಇವಾಗ ರವೆ ಫ್ರೈ ಆಗಿದೆ, ಅದನ್ನು 1 ಪ್ಲೇಟ್ಗೆ ಎತ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇವಾಗ ಪ್ಯಾನ್ಗೆ 1 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದಮೇಲೆ, ಮತ್ತು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಹಸಿರುಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಹಸಿರುಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, ಶುಂಠಿ ತುರ್ದಿಟ್ಕೊಂಡಿದ್ನಲ್ಲ ಆ ತುರ್ದಿಟ್ಕೊಂಡಿದ್ದಂಥ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಈರುಳ್ಳಿ ಎಲ್ಲ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಟೊಮೊಟೊನೂ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊನೂ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1-2 ನಿಮಿಷ ಎಣ್ಣೆನಲ್ಲೇ ತರಕಾರಿ ಎಲ್ಲ ಫ್ರೈ ಮಾಡ್ಕೊಳ್ಬೇಕು. 1-2 ನಿಮಿಷ ತರಕಾರಿ ಎಲ್ಲ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಇವಾಗ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ, ತೆಂಗಿನ ತುರಿ ಹಾಕ್ಕೊಂಡು ಒಂದು ಸಲ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನು ಬಿಸಿ ನೀರನ್ನ ತಗೊಳ್ತಾ ಇದ್ದೀನಿ. ಇವಾಗ ನೀರನ್ನ ನಾನು 2.5 ಬೌಲ್ನ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ ರವೆಗೆ 2.5 ಬೌಲ್ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ, ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ದಪ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಲಿಡ್ನ ಕ್ಲೋಸ್ ಮಾಡಿ ನೀರೆಲ್ಲ ಕುದಿಯೋ ತನಕ, ತರಕಾರಿ ಎಲ್ಲ 1/2 ಬಾಯ್ಲ್ ಆಗೋ ತನಕನೂ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಒಂದು ನೀರೆಲ್ಲ ಕುದೀತಿದೆ, ಮತ್ತು ತರಕಾರಿನೂ ಸಹ ಬೆಂದಿದೆ. ಫುಲ್ ಬೇಯಬಾರ್ದು, ಒಂದು ಮೀಡಿಯಮ್ಮಾಗಿ ತರಕಾರಿ ಬೆಂದಿರಬೇಕು. ಇವಾಗ ಉದ್ದಿಟ್ಕೊಂಡಿದ್ದಂಥ ರವೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರವೆನ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ರವೆನ ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ರವೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು. ಇವಾಗ 1-2 ನಿಮಿಷ ಆಗಿದೆ, ನೋಡ್ಬೋದು ರವೆ ಎಲ್ಲ ಬೆಂದಿದೆ. ಇವಾಗ ರುಚಿಕರವಾದಂತಹ ಉಪ್ಪಿಟ್ಟು ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.